ಪ್ರತ್ಯೇಕವಾಗಿ ತಾವೆಲ್ಲರೂ ಕೂಡ ಹುಡುಗರಿದ್ದೀರಿ. ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳು ಅವ್ರ ಪೋಷಕರು ಇಲ್ಲಿ ಆಗಮಿಸಿದ್ದೀರಿ. ತಮಗೆ ನಾನು ಒಂದು ಕಿವಿ ಮಾತು ಹೇಳ್ತಕ್ಕಂಥದ್ದು, ಯಾಕಂತ ಹೇಳಿದ್ರೆ ತಪ್ಪನ್ನು ತ್ಯಜಿಸಿ ಸತ್ಯವನ್ನು ಕಂಡುಹಿಡಿಯುವುದೇ ಶಿಕ್ಷಣ ಅಂತಾರೆ ಅಲ್ಲೂ ಸ್ಯಾಕ್ರಟಿಸ್. ಒಬ್ಬ ಮನುಷ್ಯನಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟ ಆಲೋಚನೆಗಳು ಹೋಗಿ ಅವನ ಸತ್ಯದ ಒಂದು ಅನ್ವೇಷಣೆ ಮಾಡಬೇಕಾದ್ರೆ ಶಿಕ್ಷಣ ಅಗತ್ಯ ಅಂತಕ್ಕಂಥ ಮಾತನ್ನು ಸ್ಯಾಕ್ರಟಿಸ್ ಅವ್ರು ಹೇಳಿದ್ರು. ಅಂತ ಅರ್ಥಪೂರ್ಣವಾದಂಥ ಒಂದು ವೈಶಿಷ್ಟ್ಯತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣವನ್ನು ತಾವೆಲ್ಲರೂ ಕೂಡ ಪಡೀತಾ ಇದ್ದೀವಿ. ತಮಗೆ ನಾನು ಒಂದು ಕಿವಿ ಮಾತು ಹೇಳ್ತಕ್ಕಂಥದ್ದು, ತಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಇರಲಿ. ಜೀವನದಲ್ಲಿ ಇಬ್ಬರನ್ನ ಮರಿಬೇಡಿ. ಒಬ್ಬರು ಜನ್ಮ ಕೊಟ್ಟಂತ ತಂದೆ ತಾಯಿಗಳು, ತಮ್ಮನ್ನ ತಿದ್ದಿ ತೀಡಿ ಸಮಾಜದ ಒಂದು ಮುಖ್ಯವಾಹಿನಿಗೆ ಬಿಟ್ಟಂತ ಗುರುಗಳು, ಇವರನ್ನ ಜೀವನದಲ್ಲಿ ನೀವು ಯಾರು ಕೂಡ ಮರೆಯುವಂತಿಲ್ಲ. ಇವರಿಬ್ಬರು ಒಂದೇ ನಾಣ್ಯದಲ್ಲಿ ಎರಡು ಮಕ್ಕಳು. ಹಾಗಾಗಿ ತಾವೇನು ಕೂಡ ಇವತ್ತು KMF ಅವರು ಒಂದು ದಿಟ್ಟ ಹೆಜ್ಜೆಯನ್ನು ಹಾಕಿದ್ದಾರೆ, ಏನು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಧನವನ್ನು ಕೊಟ್ಟು ಅವರೊಂದು ಶಿಕ್ಷಣವನ್ನು ಉತ್ತೇಜನ ಮಾಡುವಂತ ಒಂದು ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಹಾಕಿದ್ದಾರೆ. ಆ KMF ಅವ್ರಿಗೂ ಮತ್ತು ನಮ್ಮ ನಿರ್ದೇಶಕ ಆಗಿರ್ತಕ್ಕಂಥ ನಾಗರಾಜನ್ ಅವ್ರು ಕೂಡ ನಾನು ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗಾಗಿ ಒಂದು ಈ ವಿದ್ಯಾಭ್ಯಾಸಕ್ಕೆ ಬಡತನ ಮಾನದಂಡವಲ್ಲ. ಸರಂ ವಿಶ್ವೇಶ್ವರರು ಈ ಏನು ಸ್ಟ್ರೀಟ್ ಲೈಟ್ ಅಲ್ಲಿ ಕೂತು ಹೋದಂತವರು ವಿಶ್ವವಿಖ್ಯಾತ ಒಬ್ಬ ಇಂಜಿನಿಯರ್ ಆದ. ಮನೆ ಮನೆಗೂ ಪೇಪರ್ ಆಗ್ತಾ ಇದ್ದಂತ ಒಬ್ಬ ಅಬ್ದುಲ್ ಕಲಾಂ, ಈ ರಾಷ್ಟ್ರದ ಒಬ್ಬ ರಾಷ್ಟ್ರಪತಿಗಳು ಮತ್ತು ಮಹಾನ್ ವಿಜ್ಞಾನಿ ಆದ. ಅಂದ್ರೆ ಬಡತನ ಮಾನದಂಡವಲ್ಲ. ಏನ್ ನಿಮ್ಮ ತಂದೆ ತಾಯಿಗಳು ತಮ್ಮ ಕಷ್ಟಾರ್ಜಿತವಾಗಿ ಕಷ್ಟಪಟ್ಟು ತಮ್ಮನ್ನು ಓದಿಸ್ತಾ ಇದ್ದಾರೆ, ಯಾತಕ್ಕಾಗಿ ನಮ್ಮ ತಂದೆ ತಾಯಿಗಳು ಇಷ್ಟು ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ? ನನ್ನ ಜವಾಬ್ದಾರಿ ಈ ಸಮಾಜದಲ್ಲಿ ನನ್ನ ತಂದೆ ತಾಯಿಗಳ ಒಂದು ನನಗೆ ಯಾವ ರೀತಿ ನಾನು ಜವಾಬ್ದಾರಿತನಾಗಿರ್ಬೇಕು, ಈ ಸಮಾಜಕ್ಕೆ ನಾನು ಯಾವ ರೀತಿ ಜವಾಬ್ದಾರಿಯಿಂದ ನಡ್ಕೋಬೇಕಂತಕ್ಕಂಥ ಒಂದು ಆಲೋಚನೆಗಳನ್ನು ಈಗಿನ ನೀವು ಮೈಗೂಡಿಸ್ಕೋಬೇಕು. ಇವತ್ತು ಪ್ರೋತ್ಸಾಹ ಧನ ಕೊಡ್ತಾ ಇದ್ರೆ ಅಂತ ಹೇಳಿದ್ರೆ ಅದು ನಿಮ್ಗೆ ಉತ್ತೇಜನ ಕೊಡ್ತಾ ಇದ್ದಾರೆ. ಆ ಉತ್ತೇಜವನ್ನು ಸದಾ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಸಮಾಜದ ಒಂದು ಮುಖ್ಯವಾಹಿನಿಗೆ ಬಂದು ಒಂದು ಒಳ್ಳೆ ಕೆಲಸಗಳನ್ನು ನೀವು ಮಾಡಿದೆ ಆದ್ರೆ ಅದು ಮೊತ್ತ ಮೊದಲನೇದಾಗಿ ಸಂತೋಷ ಪಡ್ತಕ್ಕಂಥ ನಮ್ಮ ಜನ್ಮ ಕೊಟ್ಟಂತ ತಂದೆ ತಾಯಿಗಳು, ಎರಡನೇದಾಗಿ ನಿಮ್ಮ ಗುರುಗಳು. ಹಾಗಾಗಿ ಈ ಸಮಾಜಕ್ಕೆ ಪ್ರಯೋಜನವಾಗುವಂತಹ ಮಕ್ಕಳಾಗಬೇಕು, ವಿನಃ ಈ ಸಮಾಜಕ್ಕೆ ಕಂಟಕವಾಗಬಾರ್ದು. ಅದಕ್ಕಾಗಿ ಆ ಶಿಕ್ಷಣ ಪಡೆದಿದ್ದೀವಿ ಅಂತ ಅನ್ಕೊಂಡು ತಪ್ಪುಗಳು ಮಾಡ್ತಾ ಹೋಗ್ತಾ ಇದ್ದೇವೆ. ನಾವು ಪಡೆದಂತ ಒಂದು ಶಿಕ್ಷಣಕ್ಕೆ ಮೌಲ್ಯಗಳಿಲ್ಲ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಮಾನವ ಎಂಬ ಶಿಲ್ಪಿಗೆ ಮನುಷ್ಯತ್ವ ಎಂಬುದು ಮೆರುಗು, ಆ ಮನುಷ್ಯತ್ವವನ್ನು ಕಳೆದುಕೊಂಡ ಮಾನವ ಶಿಲ್ಪಿ ಜಂತುಗಳಿಗಿಂತ ಕೇಳು ಅಂತ. ಅಂದ್ರೆ ಮನುಷ್ಯನಾಗಿ ಹುಟ್ಟಿದೀವಿ ಅಂದ್ರೆ ಮನುಷ್ಯ ಆಗಿ ಹುಟ್ಟಿದೀವಿ, ಮನುಷ್ಯನಾಗಿ ಸತ್ತಿದೀವಿ ಅಂದ್ರೆ ಅದಲ್ಲ. ಮನುಷ್ಯನಾಗಿ ಮೌಲ್ಯಗಳನ್ನು ರೂಢಿಸ್ಕೋಬೇಕು. ಏನ್ ಮೌಲ್ಯಗಳು? ಹಿರಿಯರು ಗೌರವ ಕೊಡಬೇಕು, ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು, ಸಮಾಜಕ್ಕೆ ಗೌರವ ಕೊಡಬೇಕು, ಒಳ್ಳೆ ರೀತಿಯಲ್ಲಿ ಬಾಳ್ಬೇಕಂತಕ್ಕಂತ ಒಂದು ಆಲೋಚನೆಗಳನ್ನು ಮೈಗೂಡಿಸ್ಕೊಂಡು ಬರೆದಾಗ ನಾವು ಪಡೆದಂತ ಒಂದು ಶಿಕ್ಷಣಕ್ಕೆ ಅರ್ಥ ಇರ್ತದೆ. ಆಗ ನಿಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳ ಒಂದು ಬದುಕು ಕೂಡ ಸಾರ್ಥಕತೆ ಆಗ್ತದೆ. ಸೊ ಅದಕ್ಕಾಗಿ ನಮ್ಮ ನಾಗರಾಜಣ್ಣ ಅವರಿಗೆ ಬಹಳ ದಿನಗಳಿಂದ ಇಂಥ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅವ್ರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳು. ಯಾಕೆಂದ್ರೆ ಅವ್ರಿಗೆ ಸಮಾಜದ ಕಳಕಳಿ ಇದೆ, ಸಮಾಜದಲ್ಲಿರ್ತಕ್ಕಂಥ ಬಡಬಗ್ಗೆ ಬಗ್ಗೆ ಕಳಕಳಿ ಇದೆ. ಸೊ ಆ ನಿಟ್ಟಿನಲ್ಲಿ ಒಂದಲ್ಲ ಒಂದು ಸಮಾಜಮುಖಿ ಕಾರ್ಯಗಳನ್ನ ಈ ನಮ್ಮ KMF ಮುಖ್ಯನ ಅವ್ರು ಮಾಡ್ಕೊಂಡು ಬರ್ತಾ ಇದಾರೆ. ಅವ್ರಿಗೆ ಇಲ್ಲಿ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.
ಇಲ್ಲಿ ಎಜುಕೇಷನ್ ಇಟ್ಟರೆ ಮಾತ್ರ ನಾವು ಈಗ ಅದೇನ್ ಬೇಕಾದ್ರು ಸಾಧಿಸ್ಬೋದು ಜೀವನದಲ್ಲಿ. ನೀವು ಎಷ್ಟೇ ಆಸ್ತಿ ಮಾಡ್ಬೋದು, ಎಷ್ಟೇ ಬಿಲ್ಡಿಂಗ್ ಕಟ್ಬೋದು, ಎಷ್ಟೇ ಜಮೀನ್ ತಗೋಬಹುದು, ಇದೆಲ್ಲ ಕಳ್ಕೊಂಡ್ಬೋದು. ಆದ್ರೆ ವಿದ್ಯಾಭ್ಯಾಸ ಒಂದಿದ್ರೆ ವಿದ್ಯಾಭ್ಯಾಸ ಯಾರು ತಗೊಳಕಾಗಲ್ಲ, ಕಳ್ಳತನ ಮಾಡಕ್ಕಾಗಲ್ಲ, ಹಾಳು ಮಾಡಕ್ಕಾಗಲ್ಲ. ಸುಮಾರು ನಮ್ಮ ತಾಲೂಕಿಂದ ನಮ್ಮ ಕೋಲಾರ ಜಿಲ್ಲೆ ಸುಮಾರು ಹಿಂದುಳಿದಂತ ಜಿಲ್ಲೆ ಇದೆ. ಆದ್ರೆ ಇಡೀ ರಾಜ್ಯದಲ್ಲೇ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಇದಿದೆ. ಸುಮಾರು ಜನ ವಕೀಲರು ಇದ್ದಾರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ವಕೀಲರು ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಯವರು. ಸುಮಾರು ಅಮೆರಿಕ ದೇಶಗಳಲ್ಲಿ ವಿದೇಶಗಳಲ್ಲಿ ಅಡಗಿರೋದಂದ್ರೆ ನಮ್ಮ ಕೋಲಾರ ಜಿಲ್ಲೆಯವರು ಹೆಚ್ಚಾಗಿದ್ದಾರೆ. ಯಾಕಂದ್ರೆ ಮುಂಚೆಯಿಂದ ಇದು ಹರಡು ಭೂಮಿ. ಇಲ್ಲಿ ಏನು ಅಂತ ಇದು ಮಾಡ್ತಾರೆ, ಎಲ್ಲರೂ ಓದ್ತಾ ಇದ್ದಾರೆ. ಉದಾಹರಣೆಗೆ ನಾವು ಚಿಕ್ಕಪ್ಪವಿ ಹಿಡಿದು ಎರಡನೇ ಗೌಡರು, ಅವ್ರು ಎರಡನೇ ಗೌಡರು ನಮ್ಮ ಗುಡಬಾಗ ಆಂಜನೇಯನ ದೇವಸ್ಥಾನದಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದಾರೆ. ಕೀಪಗಳು ಕೆಳಗೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಇಲ್ಲೂ ಕರೆಂಟ್ ಇದೆಯಲ್ಲ. ಅಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು ಎಂ ಬಿ ಬಿ ಎಸ್ ಮಾಡಿ ಮತ್ತೆ ಅಮೆರಿಕಾಗೆ ಹೋಗಿ ಎಂ ಬಿ ಮಾಡಿ ಅಲ್ಲಿ ಎಫ್ ಎಸ್ ಸಿ ಎಸ್ ಮಾಡಿ ದೊಡ್ಡ ಡಾಕ್ಟರ್ ಆಗಿ ಅಲ್ಲಿನ ಹಿಂದೂ ದೇವಸ್ಥಾನಗಳ ಉಪಾಧ್ಯಕ್ಷರಾಗಿದ್ದರು ಮತ್ತು ಅಲ್ಲಿ ಗಣೇಶ ದೇವಸ್ಥಾನದ ಅಧ್ಯಕ್ಷರು ಆಗಿದ್ದರು. ಇದೆಲ್ಲ ಆದರೂ ಕೂಡ ನಮ್ಮೂರನ್ನು ಬಿಡಬಾರ್ದು, ನಾವು ನಮ್ಮ ಇದನ್ನು ಬಿಡಬಾರ್ದು ಅಂತ ಉಳಬಾರದ ತಾಲೂಕಿನಲ್ಲಿ ಬಂದು ಆಂಜನೇಯ ದೇವಸ್ಥಾನದ ಎಲ್ಲಿ ಅಡುಗು ಕುತ್ಕೊಂಡು ಓದ್ತಾ ಇದ್ರು. ಆ ದೇವಸ್ಥಾನ ಇಂಪ್ರೂವ್ ಮಾಡಬೇಕು ಅಂತ ಆ ದೇವಸ್ಥಾನ ಬಂದರು. ಅದಕ್ಕೆ ಹೇಳ್ಕರೋದು, ಯಾರೇ ಅಡಿ ಎಷ್ಟೇ ಓದಿದ್ರು ಕೂಡ ಅವ್ರ ತಾಲೂಕಿನ ಅವ್ರ ಹಳ್ಳಿನ ಸ್ವಲ್ಪ ಭದ್ರ ಮಾಡಿ ಆ ಹಳ್ಳಿಗೆ ಮತ್ತು ಅಪ್ಪ ಅಮ್ಮನ ನೋಡಿ ಆ ಹುಡುಗಳಿಗೆ ಒಂದು ಇದ್ಕೊಡಿ ಅಂತ ಹೇಳ್ತಾ ನೀವೊಂದು ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿದ್ದೀವಿ ನಿಮಗೆಲ್ಲ ಹೇಳ್ತಾ.